ಸಿದ್ದರಾಮಯ್ಯ ಅವರ ಈ ನಿರ್ಧಾರಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸ್ವಾಗತ ಮಾಡಿದ್ದಾರೆ. ಜೊತೆಗೆ ಬಿಜೆಪಿಯವರು ಕೂಡ ಇದು ನಿಲ್ಲಿಸಬೇಕು ಅಂತ ಕೂಡ ಬಿ ಎಸ್ ಯಡಿಯೂರಪ್ಪನವರು ಹೇಳ್ಕೊಂಡಿರೋದು ಬಹಳ ಒಳ್ಳೆ ಬೆಳವಣಿಗೆ ಅಂತ ಅನಿಸ್ತಾ ಇದೆ. ಲೆಟ್ಸ್ ಮೂವ್ ಆನ್. ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ ನಾನು ಮಾಂಸಾಹಾರ ತಿಂದಿಲ್ಲ, ನಾನು ಅಕ್ಕಿ ರೊಟ್ಟಿ ಕಡಲೆ ಪಲ್ಯ ತಿಂದಿದ್ದಷ್ಟೇ, ನಾನು ಮಾಂಸಾಹಾರಿ ಆದರೆ ಅವತ್ತು ತಿಂದಿಲ್ಲ ಅಂದರು ಸಿದ್ದರಾಮಯ್ಯವರು. ಬ್ರೇಕಿಂಗ್ ನ್ಯೂಸ್. ನಾನ್ ವೆಜ್ ತಿಂದ್ರು ಬಸವೇಶ್ವರ ದೇವಸ್ಥಾನಕ್ಕೆ ಹೋದ್ರು ಅನ್ನೋ ಆರೋಪಕ್ಕೆ ಸಿದ್ದರಾಮಯ್ಯವರ ಉತ್ತರ, ನಾನು ತಿಂದಿರಲಿಲ್ಲ ಅವತ್ತು, ಮಾಂಸಾಹಾರ ಮಾಡಿಲ್ಲ, ನಾನು ಮಾಂಸಾಹಾರಿನೇ ಆದರೆ ಅವತ್ತು ತಿಂದಿರಲಿಲ್ಲ, ಅಕ್ಕಿ ರೊಟ್ಟಿ ತಿಂದಿದ್ದೆ, ಕಡಲೆ ಪಲ್ಯ ತಿಂದೆ ಅಷ್ಟೇ ಅಂತ ಸಿದ್ದರಾಮಯ್ಯವರ ಮಾತು. ಮಾಂಸ ತಿನ್ನೋದು ತಿಂದೇ ಇರೋದು ಅವರವರಿಗೆ ಪರ್ಸನಲ್ ಇದು, ಅದು ಅವರ ಫುಡ್ ಹ್ಯಾಬಿಟ್. ನಾನು ಮಾಂಸ ತಿಂತೀನಿ, ನನ್ನ ಹ್ಯಾಬಿಟ್ಟು ಅದು. ವೆಜಿಟೇರಿಯನ್ ತಿಂತೀನಿ, ಅದು ದಟ್ ಈಸ್ ಮೈ ಹ್ಯಾಬಿಟ್. ಗೊತ್ತಾಯ್ತಾ? ಕೆಲವರು ತಿನ್ನಲ್ಲ, ಅದು ದಟ್ ಈಸ್ ದೇರ್ ಹ್ಯಾಬಿಟ್. ಅದಕ್ಕೆ ಅದೊಂದು ಇಶ್ಯೂ ನಾ, ಅದು ಅದರಿಂದ ಸಮಾಜಕ್ಕೆ ಒಳ್ಳೇದಾಗ ಕೆಟ್ಟದಾಗತ್ತಾ? ಬಿಜೆಪಿ ಅವ್ರಿಗೆ ಇನ್ನೇನು ಬೇರೆ ಕೆಲಸನೇ ಇಲ್ವಲ್ರಿ? ಇಂಥದೇ ಇಂಥದೇ ಕಿತ್ತಾಪತಿ ಮಾಡೋದು, ಕಾಂಟ್ರವರ್ಸಿ ಮಾಡೋದು, ಉಳಿ ಹಿಂಡೋದು, ಜಗಳ ಅಂಟ ಹಾಕೋದು, ಡೈವರ್ಟ್ ಮಾಡೋದು, ಇದೇ ಕೆಲಸ. ಅಲ್ಲಿ ಜನ ಊರಿನವರು ನೀವು ದೇವಸ್ಥಾನಕ್ಕೆ ಬನ್ರಿ, ನಿಜ ಹೇಳಬೇಕು ಅಂದ್ರೆ ಅವತ್ತು ನಾ ಏನೋ ತಿಂದೇ ಇಲ್ಲ, ನಾನು ನಿಜ ತಿಂದಿಲ್ಲ. ಗೊತ್ತಾಯ್ತಾ? ಕೇಳಿಲ್ಲೇ, ಅವತ್ತು ನಾ ಏನೂ ತಿಂದಿಲ್ಲ. ಆರ್ಗ್ಯುಮೆಂಟ್ಗೋಸ್ಕರ ಹೇಳಿದೆ ಅಷ್ಟೇ ಹೊರತು ನಾನು ಅವತ್ತು. ಇನ್ಫ್ಯಾಕ್ಟ್ ನಮ್ಮ ಎಮ್ಮ ಯಾರು ವೀಣಾ ಅಚ್ಚಯ್ಯ ನಾಟಿ ಕೋಳಿ ಮಾಡ್ಕೊ ಬಂದಿದ್ರು. ನಾನು ಇಲ್ಲಪ್ಪ, ನಾನು ಅಕ್ಕಿ ರೊಟ್ಟಿ ತಿಂತೀನಿ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಮತ್ತೆ ಎಂಥದ್ದು ಕಡ್ಲೆ ಅದು ಸ್ಟಿಲ್ ತಿಂದೆ. ಮಾಂಸ ತಿನ್ನೋದು